ಡೆಂಗಿ ಈ ಪದವನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಮಳೆಗಾಲದಲ್ಲಿ ಹೆಚ್ಚೆಚ್ಚು ಕೇಳಿಸ್ಕೊಳ್ತೀವಿ ಮತ್ತೆ ಅದರ ಬಗ್ಗೆ ಮಾತಾಡ್ತೀವಿ ಯಾಕಂದ್ರೆ ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುವಂತಹ ಜ್ವರಗಳಲ್ಲಿ ಡೆಂಗಿ ಜ್ವರ ಕೂಡ ಒಂದು ಜೊತೆಗೆ ಈ ಬಾರಿ ಕೂಡ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎರಡ್ ಸಾವಿರದ ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಈಗಾಗಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿರ್ಬೋದು ಸರ್ಕಾರ ಇರ್ಬೋದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದೆ ಇನ್ನು ಬೆಂಗಳೂರು ಕೂಡ ಹೊರತಾಗಿಲ್ಲ ಬೆಂಗಳೂರಿನಲ್ಲೂ ಕೂಡ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಎಷ್ಟಿದೆ ಡೆಂಗಿ ಪ್ರಕರಣಗಳ ಸಂಖ್ಯೆ ಜೊತೆಗೆ ಬೆಂಗಳೂರಿನಲ್ಲಿ ಎಷ್ಟಿದೆ ಜೊತೆಗೆ ಡೆಂಗ್ಯೂ ಬಂದಂತಹ ಸಂದರ್ಭದಲ್ಲಿ ಏನು ಸಾವು ಕೂಡ ಆಗುವಂತಹ ಚಾನ್ಸಸ್ ಇದೆ ಸೊ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ರಾಜ್ಯದಲ್ಲಿ ಜೂನ್ ಇಪ್ಪತ್ನಾಲ್ಕರವರೆಗೆ ಐದ್ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಡೆಂಗಿ ಪ್ರಕರಣಗಳ ಬಗ್ಗೆ ವರದಿಯಾಗಿದೆ ಸ್ವತಃ ಇದನ್ನ ಆರೋಗ್ಯ ಇಲಾಖೆಯೇ ಮಾಹಿತಿಯನ್ನ ಕೊಟ್ಟಿದೆ ಜೊತೆಗೆ ಈ ಒಂದು ಕೇಸ್ನಲ್ಲಿ ಐದು ಜನ ಅಂದ್ರೆ ಡೆಂಗಿ ಜ್ವರದಿಂದಾಗಿ ಮರಣವನ್ನ ಹೊಂದಿದ್ದಾರೆ ಇನ್ನು ಬೆಂಗಳೂರು ಕೂಡ ಡೆಂಗಿ ಪ್ರಕರಣಗಳು ಹೆಚ್ಚ ಇದೆ ಬೆಂಗಳೂರಿನಲ್ಲಿ ಸೊ ಬಿಬಿಎಂಪಿ ವ್ಯಾಪ್ತಿಯೊಂದರಲ್ಲಿಯೇ ಸಾವಿರದ ಪ್ರಕರಣಗಳು ವರದಿಯಾಗಿದೆ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಡೆಂಗಿ ಕೇಸ್ಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಈ ಒಂದು ಮಹಾನಗರಗಳು ಏನಿರುತ್ತೆ ಸೊ ಅಲ್ಲೂ ಕೂಡ ಹೆಚ್ಚಿನ ಕೇಸ್ಗಳು ಬರುತ್ತೆ ಸೊ ಈಗ ಏನು ಮಳೆಗಾಲ ಆರಂಭವಾಗಿದೆ ಮಳೆಗಾಲ ಆರಂಭವಾದಂತಹ ಸಂದರ್ಭದಲ್ಲಿ ಸೊಳ್ಳೆಯಿಂದ ಈ ಒಂದು ಅಹ್ ಕಾಯಿಲೆ ಮನುಷ್ಯರಿಗೆ ಬರುತ್ತೆ ಸೊ ಸಾಮಾನ್ಯವಾಗಿ ವೃದ್ಧರಿರ್ಬೋದು ಅಥವಾ ಚಿಕ್ಕ ಮಕ್ಳಿರ್ಬೋದು ಸೊ ಅವರನ್ನ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ನಾವು ನೋಡ್ಕೊಳ್ಬೇಕಾಗತ್ತೆ ಜೊತೆಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟಿದೆ ಡೆಂಗಿ ಪ್ರಕರಣಗಳು ಅನ್ನೋದ್ರ ಮಾಹಿತಿ ಕೂಡ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಪ್ರಮುಖವಾಗಿ ಈ ಒಂದು ಡೆಂಗಿ ಏನಿದೆ ಈಡಿಸ್ ಈಜಿಪ್ಟೆ ಅನ್ನುವಂತಹ ಸೊಳ್ಳೆಯಿಂದ ಬರುತ್ತೆ ಆ ಸೊಳ್ಳೆ ಏನಾದ್ರೂ ನಮ್ಗೆ ಕಚ್ಚಿದ್ರೆ ಆ ಡೆಂಗಿ ಜ್ವರ ಬರುತ್ತೆ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕೇಸ್ ಇದೆ ಅನ್ನೋದನ್ನ ನೋಡೋದಾದ್ರೆ ಪ್ರಮುಖವಾಗಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಬೆಂಗಳೂರಿನಲ್ಲಿ ಸಾವಿರದ ಎರಡ್ನೂರ ಮೂವತ್ತು ಕೇಸ್ಗಳು ವರದಿಯಾಗಿದೆ ಅಂತ ಜೊತೆಗೆ ಮಳೆ ಬೀಳ್ತಾ ಇರೋದ್ರಿಂದ ಇನ್ನೂ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ಬಹುದು ಅದರ ಜೊತೆಗೆ ಚಿಕ್ಕಮಂಗ್ಳೂರಲ್ಲಿ ನಾಲ್ಕು ಮೂವತ್ತೆಂಟು ಮೈಸೂರಿನಲ್ಲಿ ನಾಲ್ಕು ಮೂವತ್ತೊಂದು ಹಾವೇರಿಯಲ್ಲಿ ನಾಲ್ಕು ಎರಡು ಶಿವಮೊಗ್ಗದಲ್ಲಿ ಇನ್ನೂರ ನಲವತ್ತೊಂಬತ್ತು ದಾವಣಗೆರೆಯಲ್ಲಿ ನೂರ ಇಪ್ಪತ್ತೇಳು ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದೆ ಸೊ ಆರೋಗ್ಯ ಇಲಾಖೆ ಒಂದ್ ಕಡೆ ಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾ ಇದೆ ಆಶಾ ಕಾರ್ಯಕರ್ತೆಯರ್ಬೋದು ಅಂಗನವಾಡಿ ಕಾರ್ಯಕರ್ತೆಯಿರ್ಬೋದು ಬೇರೆ ಬೇರೆ ವೈದ್ಯಕೀಯ ವಿದ್ಯಾರ್ಥಿಗಳಿರ್ಬೋದು ಸೊ ಅವರ ಮೂಲಕ ಜಾಗೃತಿಯನ್ನ ಕೂಡ ಮೂಡಿಸ್ತಾ ಇದೆ ಜೊತೆಗೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ ಏನು ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಭೆಯನ್ನ ಕೂಡ ನಡೆಸಿದ್ರು ಇದೇ ಇಪ್ಪತ್ತೈದನೇ ತಾರೀಕು ಸಭೆಯನ್ನ ನಡೆಸ್ತಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿರ್ಬೋದು ಜೊತೆಗೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಅಂದ್ರೆ ಡೆಂಗ್ಯೂವನ್ನ ಹೇಗೆ ಪತ್ತೆ ಹಚ್ಚಬೇಕು ಜೊತೆಗೆ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ ಪ್ರಮುಖವಾಗಿ ಡೆಂಗ್ಯೂವನ್ನ ಪತ್ತೆ ಹಚ್ಚಿ ಅನ್ನುವಂತಹ ಸೂಚನೆಯನ್ನ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಕೊಟ್ಟಿದ್ದಾರೆ ಯಾಕಂದ್ರೆ ಪತ್ತೆ ಹಚ್ಚಿದಂತಹ ಸಂದರ್ಭದಲ್ಲಿ ನಾವು ಸರಿಯಾಗಿ ಚಿಕಿತ್ಸೆಯನ್ನ ಕೊಡಬಹುದು ಜೊತೆಗೆ ಚಿಕಿತ್ಸೆಯನ್ನ ಕೊಟ್ರೆ ಸಾವಿನ ಪ್ರಮಾಣವನ್ನ ಕೂಡ ಕಡಿಮೆ ಮಾಡಬಹುದಾಗಿದೆ ಹಾಗಾಗಿ ಮೊದಲು ಡೆಂಗಿ ಪ್ರಕರಣಗಳನ್ನ ಪತ್ತೆ ಹಚ್ಚಿ ಆ ಬಳಿಕ ಚಿಕಿತ್ಸೆ ಕೊಡಿ ಅನ್ನುವಂತಹ ಸೂಚನೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ನೀಡಿದ್ದಾರೆ ಅದಷ್ಟೇ ಅಲ್ಲದೆ ಏನು ಡೆಂಗಿ ಕೇಸ್ಗಳಾದಂತಹ ಸಂದರ್ಭದಲ್ಲಿ ಏನೆಲ್ಲ ಚಿಕಿತ್ಸೆ ಕೊಡಬೇಕಾಗುತ್ತೋ ಅದಕ್ಕೆ ಆರೋಗ್ಯ ಇಲಾಖೆ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಿ ಅನ್ನುವಂತಹ ಸೂಚನೆಯನ್ನ ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಇನ್ನು ನಾವು ಗಮನಿಸಿರ್ಬೋದು ಡೆಂಗಿ ಜ್ವರ ಬಂದಂತಹ ಸಂದರ್ಭದಲ್ಲಿ ಇನ್ನೊಂದು ಪದವನ್ನ ಕೂಡ ನಾವು ಬಳಸ್ತೀವಿ ಪ್ಲೇಟ್ ಲೈಟ್ಸ್ ಅನ್ನುವಂತಹ ಪದವನ್ನ ಡೆಂಗ್ಯೂ ಜ್ವರ ಬಂದಂತಹ ವ್ಯಕ್ತಿಗೆ ಪ್ಲೇಟ್ ಲೈಟ್ಸ್ ಕಡಿಮೆ ಆಗಿದೆ ಅನು ಆಗಿದೆ ಅನ್ನುವಂತಹ ಮಾತು ಕೇಳ್ ಬರ್ತಾ ಇದ್ವಿ ಹಾಗಾಗಿ ಪ್ಲೇಟ್ಲೈಟ್ಸ್ಗಳ ಸಂಗ್ರಹಕ್ಕೂ ಕೂಡ ಮುಂದಾಗಿ ಅನ್ನುವಂತಹ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಇದಷ್ಟೇ ಅಲ್ಲದೆ ಯಾವ್ಯಾವ ಜಿಲ್ಲೆಯಲ್ಲಿ ಕೇಸ್ಗಳು ಜಾಸ್ತಿ ಇದೆ ಅಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಹೇಳಿದ್ದಾರೆ ಜೊತೆಗೆ ಭಾರತ ಸರ್ಕಾರ ಈ ಒಂದು ಡೆಂಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಸ್ ಫೆಟಾಲಿಟಿ ರೇಟ್ ಏನಿದೆ ಮರಣ ಪ್ರಮಾಣವನ್ನ ಒಂದು ನಿಗದಿ ಮಾಡಿದೆ ಜೀರೋ ಪಾಯಿಂಟ್ ಫೈವ್ಗೆ ಪರ್ಸೆಂಟ್ ಜಾಸ್ತಿ ಆಗೋ ಆಗಿಲ್ಲ ಅನ್ನುವಂತಹ ಒಂದು ರೂಲ್ಸ್ ಅನ್ನ ಭಾರತ ಸರ್ಕಾರ ಮಾಡಿದೆ ಸೊ ಸದ್ಯ ರಾಜ್ಯದಲ್ಲಿ ಈ ಒಂದು ಮರಣ ಪ್ರಮಾಣದ ಶೇಕಡಾವಾರು ನಾವು ನೋಡೋದಾದ್ರೆ ಝೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಇದೆ ಅಂದ್ರೆ ಭಾರತ ಸರ್ಕಾರ ಏನು ನಿಗದಿ ಮಾಡಿದೆ ಅದಕ್ಕಿಂತ ಕಡಿಮೆ ಇದೆ ಆದ್ರೂ ಕೂಡ ಐದು ಜನ ರಾಜ್ಯದಲ್ಲಿ ಸಾವನ್ನಪ್ಪಿದ್ದಾರೆ ಹಾಗಾಗಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗತ್ತೆ ಗಮನಿಸಿರ್ಬೋದು ನಾನು ಆಲ್ರೆಡಿ ಜಿಲ್ಲೆಗಳ ಡೀಟೇಲ್ಸ್ ಹೇಳುವಾಗ ಒಂದಷ್ಟು ಜಿಲ್ಲೆಗಳನ್ನ ಹೇಳಿದೆ ಅದರಲ್ಲಿ ಬೆಂಗಳೂರು ಚಿಕ್ಕಮಗಳೂರು ಮೈಸೂರು ಹಾವೇರಿ ಶಿವಮೊಗ್ಗ ಚಿತ್ರದುರ್ಗ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರಕರಣಗಳು ಕಾಣಿಸ್ಕೊಂಡಿದೆ ಸೊ ಬೆಂಗಳೂರು ಕೂಡ ಹೊರತಾಗಿಲ್ಲ ಬೆಂಗಳೂರಿನಲ್ಲಿ ಬೇರೆ ಬೇರೆ ವಾರ್ಡ್ಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಅಲ್ಲೂ ಕೂಡ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಡೆಂಗಿ ಪ್ರಕರಣವನ್ನ ಸರ್ಕಾರ ಮತ್ತೆ ಆರೋಗ್ಯ ಇಲಾಖೆ ಎರಡೂ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಈ ಹಿನ್ನೆಲೆಯಲ್ಲಿಯೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆರೋಗ್ಯ ಸಚಿವರು ಮತ್ತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಭೆಯನ್ನ ನಡೆಸಿ ಸಭೆಯಲ್ಲಿ ಎಲ್ಲಾ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಯಾವುದೇ ಲೋಪ ಆಗಬಾರದು ಚಿಕಿತ್ಸೆಯನ್ನ ನೀಡುವಂತ ಸಂದರ್ಭದಲ್ಲಿ ಜೊತೆಗೆ ಡೆಂಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಿಕಿತ್ಸೆ ಮಾಡಬೇಕು ಸೊ ಅದೆಲ್ಲದಕ್ಕೂ ಕೂಡ ಆರೋಗ್ಯ ಇಲಾಖೆ ರೆಡಿಯಾಗಿರ್ಬೇಕು ಆಗಿರ್ಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಆಶಾ ಕಾರ್ಯಕರ್ತ ಇರ್ಬೋದು ನರ್ಸಿಂಗ್ ವಿದ್ಯಾರ್ಥಿಗಳಿರ್ಬೋದು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತಿತರ ಸ್ವಯಂ ಸೇವಕ ವಿದ್ಯಾರ್ಥಿಗಳು ಏನಿರ್ತಾರೆ ಸೊ ಅವ್ರನ್ನ ಮನೆ ಮನೆಗೆ ಭೇಟಿ ನೀಡಿ ಸೊ ಅವರು ಮನೆ ಮನೆಯನ್ನ ಸಮೀಕ್ಷೆ ಮಾಡಬೇಕು ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಎಷ್ಟಾಗ್ತಿದೆ ಅನ್ನೋದ್ರ ಸಮೀಕ್ಷೆಯನ್ನ ಮಾಡಬೇಕು ಅನ್ನೋದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿ ಶುಕ್ರವಾರ ಕೂಡ ಸೋರ್ಸ್ ರಿಡಕ್ಷನ್ ಆಕ್ಟಿವಿಟಿ ಅನ್ನುವಂಥದ್ದು ರೋಗ ಹರಡುವ ಮೂಲ ಪತ್ಯ ಮತ್ತು ನಾಶ ಅಂದ್ರೆ ಯಾವುದೇ ಒಂದು ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಅದು ಹೇಗೆ ಹರಡತ್ತೆ ಅಥವಾ ಆ ಕಾಯಿಲೆ ಎಲ್ಲಿ ಹರಡಿದೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಂಡಾಗ ಅದಕ್ಕೆ ಸಮರ್ಪಕವಾಗಿ ಚಿಕಿತ್ಸೆಯನ್ನ ಕೊಡುವುದಕ್ಕೆ ಸಾಧ್ಯ ಆಗತ್ತೆ ಆ ನಿಟ್ಟಿನಲ್ಲಿ ರೋಗ ಹರಡುವ ಮೂಲ ಪತ್ತೆ ಮತ್ತೆ ನಾಶ ಅನ್ನುವಂತಹ ವಿಶೇಷ ಅಭಿಯಾನ ಮಾಡೋದಕ್ಕೂ ಕೂಡ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ಅಂದ್ರೆ ನಾವು ಗಮನಿಸಿರ್ಬೋದು ಈಗ ಡೆಂಗಿ ಬಂದಂತಹ ಸಂದರ್ಭದಲ್ಲಿ ಅತಿಯಾಗಿ ಜ್ವರ ಬರುತ್ತೆ ವಾಕರ್ಕೆ ಬರುತ್ತೆ ಇನ್ನು ಕೆಲವರಿಗೆ ಅತಿಯಾಗಿ ತಲೆನೋವು ಬರುತ್ತೆ ಕೆಲವರೆಲ್ಲ ಮನೆಯಲ್ಲಿ ಯಾವುದೋ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ಸ್ ಅನ್ನ ತೆಗೆದುಕೊಂಡು ಮನೆಯಲ್ಲೇ ಇರ್ತಾರೆ ಆದ್ರೆ ಕಂಟಿನ್ಯೂ ಜ್ವರ ಬಂದಂತಹ ಸಂದರ್ಭದಲ್ಲಿ ತಜ್ಞ ವೈದ್ಯರನ್ನ ಕಾಣ್ಬೇಕಾಗುತ್ತೆ ಸೂಕ್ತ ಚಿಕಿತ್ಸೆಯನ್ನ ಕೂಡ ತೆಗೆದುಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಯಾವುದೋ ಟೈರ್ ಅಲ್ಲಿ ಇರ್ಬೋದು ಅಥವಾ ತೆಂಗಿನ ಚಿಪ್ ಅಲ್ಲಿ ಇರ್ಬೋದು ಸೊ ಅಲ್ಲಲ್ಲಿ ನೀರ್ ನಿಂತಹ ಸಂದರ್ಭದಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಸೊಳ್ಳೆಗಳು ಉತ್ಪತ್ತಿ ಆದಂತಹ ಸಂದರ್ಭದಲ್ಲಿ ಡೆಂಗ್ಯೂ ಜ್ವರ ಬರುವಂತಹ ಸಾಧ್ಯತೆ ಇದೆ ಅದರಲ್ಲೂ ಏನು ಈಡಿಸ್ ಈಜಿಪ್ಟೆ ಅನ್ನುವಂತಹ ಸೊಳ್ಳೆಯಿಂದ ಈ ಒಂದು ರೋಗ ಬರುತ್ತೆ ಜೊತೆಗೆ ಚಿಕ್ಕ ಮಕ್ಕಳಿಗೆ ಏನಾದರೂ ನಿಮ್ಗೆ ಡೆಂಗ್ಯೂ ಜ್ವರ ಬಂದಿದ್ರೆ ಅವರನ್ನ ಸ್ಕೂಲಿಗೆ ಕಳಿಸ್ತೇ ಅವರು ರೆಸ್ಟ್ ಮಾಡುವಂತಹ ಪೋಷಕರು ಕೂಡ ನೋಡ್ಕೊಳ್ಬೇಕು ಯಾಕಂದ್ರೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಂದ್ ಕಡೆ ಸರ್ಕಾರ ಸಭೆಯನ್ನ ಮಾಡಿದೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ ಜೊತೆಗೆ ಜನಸಾಮಾನ್ಯರ ಪಾತ್ರ ಕೂಡ ಹೆಚ್ಚಿರುತ್ತೆ ಜ್ವರ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ತಕ್ಷಣವೇ ತಜ್ಞ ವೈದ್ಯರನ್ನ ಭೇಟಿ ಆಗ್ಬೇಕಾಗತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಜೊತೆಗೆ ಈ ಎಲ್ಲಾ ವಿಚಾರಗಳ ಮಧ್ಯೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಏನೀಗ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಸೂಚನೆಯಲ್ಲಿ ಪ್ಲೇಟ್ ಲೈಟ್ಸ್ ಗಳ ಸಂಗ್ರಹ ಮಾಡೋದು ಕೂಡ ಸೂಚನೆಯನ್ನ ಕೊಟ್ಟಿರೋದು ನಿಜಕ್ಕೂ ಕೂಡ ಒಳ್ಳೇದಂತಾನೆ ಹೇಳ್ಬೋದು ಯಾಕಂದ್ರೆ ಪ್ಲೇಟ್ ಲೈಟ್ಸ್ ಕಡಿಮೆ ಆದಂತಹ ಸಂದರ್ಭದಲ್ಲಿ ವ್ಯಕ್ತಿ ಸಾವನ್ನಪ್ಪುವಂತಹ ಚಾನ್ಸಸ್ ಇರುತ್ತೆ ಸೊ ಅದನ್ನ ಒಂದ್ ಕಡೆ ಸಂಗ್ರಹ ಮಾಡ್ಕೊಂಡ್ರೆ ಯಾರಿಗೆ ಅಗತ್ಯ ಇರುತ್ತೋ ಅವರಿಗೆ ಕೊಡಬಹುದಾಗಿದೆ ಹಾಗಾಗಿ ರಾಜ್ಯದಲ್ಲಿ ಏನು ಮಳೆ ಶುರುವಾಗಿದೆ ಧಾರಾಕಾರವಾಗಿ ಕೆಲವು ಕಡೆ ಮಳೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಕಾಯಿಲೆ ಬರುತ್ತೆ ಅದರಲ್ಲಿ ಡೆಂಗಿ ಮಾರಣಾಂತಿಕ ಕೂಡ ಅಂದ್ರೆ ಈಗ ನಾನು ಕೊಟ್ಟಿರುವಂತಹ ಸ್ಟಾಟಿಸ್ಟಿಕ್ಸ್ ಎಲ್ಲ ನೋಡಬಹುದು ಐದ್ ಜನ ಮರಣವನ್ನ ಹೊಂದಿದ್ದಾರೆ ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತೆ ಸೊ ಏನು ಗೈಡ್ ನ ಆರೋಗ್ಯ ಇಲಾಖೆ ಕೊಟ್ಟಿದ್ಯೋ ಸೊ ಅದೆಲ್ಲವನ್ನ ಕೂಡ ಫಾಲೋ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ